ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಸುಮಾರು 5 ತಿಂಗಳ ಕೆಳಗಡೆ ನಾನು ಸ್ಟಾರ್ಟಿಂಗು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡಿದಾಗ ಮೇ ನಿಮಗೆ ಜನವರಿ 10ನೇ ತಾರೀಕು ಅವತ್ತು ನಿಮಗೆ ಒಂದು ಮೆಜರ್ಮೆಂಟ್ನ ಬ್ಲೌಸ್ನ ತೊಗೊಂಡು ನಾನು ಆ ಮೆಜರ್ಮೆಂಟ್ ಬ್ಲೌಸಿಂದ ಮೆಜರ್ಮೆಂಟ್ಸ್ನ ತೊಗೊಳ್ಳೋದು ಯಾವ ರೀತಿ ಮತ್ತು ಕಟ್ಟಿಂಗು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಸೇಮ್ ಅದೇ ಮೆಜರ್ಮೆಂಟ್ ಬ್ಲೌಸು ಮತ್ತೆ ಕೊಟ್ಟಿದ್ದಾರೆ ಅವ್ರಿಗೆ. ನಾನು ಅವಾಗ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸು ಪರ್ಫೆಕ್ಟಾಗಿದೆ, ಮತ್ತೆ ಅದೇ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ದಾರೆ. ಈಗ ಅದೇ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಡಿಫ್ರೆಂಟ್ ಮೆಥಡ್ನಲ್ಲಿ ನಿಮಗೆ ಬ್ಲೌಸ್ ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಈ ಪದ್ಧತಿನೂ ತುಂಬ ಈಸಿಯಾಗಿರುತ್ತೆ, ತುಂಬ ಸುಲಭವಾಗಿ ಇರುತ್ತೆ ಈ ಮೆಥಡ್ ಅನ್ನೋದು. ಬಟ್ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಈ ಮಾರ್ಕಿಂಗ್ಸ್ನ ಮಾಡಬೇಕಾಗುತ್ತೆ, ಅದನ್ನು ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ, ತುಂಬ ಈಸಿಯಾಗಿರುತ್ತೆ ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಅನ್ನೋದು. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಇದು 1 ಮೀಟ್ರು ಕಾಟನ್ ಲೈನಿಂಗ್ನ ತೊಗೊಂಡಿದ್ದೀನಿ. ಇದು ಸಿಂಕ್ಲೆಸ್ಸು. ಹಾಗೆ ಇದನ್ನು ಚೆನ್ನಾಗಿ ಐರನ್ನ ಮಾಡ್ಕೊಳ್ಬೇಕು. ನೀಟಾಗಿ ಐರನ್ ಮಾಡಿಕೊಂಡ್ರೆ ಬ್ಲೌಸ್ ತುಂಬ ಫಿನಿಷಿಂಗ್ ಚೆನ್ನಾಗಿರುತ್ತೆ. ಫಸ್ಟು ನೋಡಿ, ಈಗ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಬೇಕು. ನಿಮಗೆ ನಾನು ಬ್ಲೌಸ್ ಕಟ್ಟಿಂಗು ಫಸ್ಟಿಂದ ಯಾವ ರೀತಿ ಆದರೂ ತೋರಿಸ್ತಿದ್ದೀನಿ, ಸೇಮ್ ಅದೇ ರೀತಿಯೇ ಇರುತ್ತೆ. ಫಸ್ಟು ನಾವು ಕೆಳಗಡೆ ಮಾರ್ಜಿನ್ ಅನ್ನೋದು ರೆಡಿ. ಫಸ್ಟ್ 1/2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಮೆಜರ್ಮೆಂಟ್ ಬ್ಲೌಸು. ಈ ಮೆಜರ್ಮೆಂಟ್ ಬ್ಲೌಸ್ನ ಸಾಧ್ಯವಾದರೆ ನೀವು ನೀಟಾಗಿ ಐರನ್ ಮಾಡ್ಕೊಳ್ಳಿ, ಕಡಿಮೆ ಹೀಟ್ ಇಟ್ಕೊಂಡು. ಮತ್ತು ಮೆಜರ್ಮೆಂಟ್ ಬ್ಲೌಸ್ ಸುಟ್ಟೋದ್ರೆ ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ಇದನ್ನು ಕಡಿಮೆ ಹೀಟಲ್ಲಿ ಸ್ವಲ್ಪ ನೀಟಾಗಿ ಏನಾದರೂ ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡು ಇದನ್ನು ಬ್ಲೌಸ್ನ ನೋಡಿ, ಈ ರೀತಿ ಫೋಲ್ಡಿಂಗ್ನ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಬ್ಲೌಸ್ನ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಈ ಕೆಳಗಡೆ ಮಾರ್ಕಿಂಗ್ ಏನು ಮಾಡಿದಿರೋ, ಈ 1/2 ಇಂಚ್ ಮಾರ್ಕಿಂಗ್ ನೀವು ಕಾಣಿಸ್ತಾ ಇದೆಯಲ್ವೋ, ಈ 1/2 ಇಂಚ್ ಮಾರ್ಕಿಂಗಿಂದ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಫಸ್ಟು ಮೇಲ್ಗಡೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ ಲೆಂತ್ ಮೇಲ್ಗಡೆ ಈ ಶೋಲ್ಡರ್ ಲೆಂತ್, ಅದ್ರ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೊಂದು ಮಾರ್ಕಿಂಗು. ಈ ರೀತಿ ಫಸ್ಟ್ ಒಂದು ಮಾರ್ಕಿಂಗ್ನ ಮಾಡಿಕೊಂಡ ನಂತರ ಈ ಕಡೆ ಸೈಡು ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಎರಡು ಚೆಸ್ಟ್ ಪಾಯಿಂಟ್ ಏನಿದಾವೋ ಈ ಎರಡು ಚೆಸ್ಟ್ ಪಾಯಿಂಟ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಈ ಆರ್ಮೋಲ್ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಈ ಚೆಸ್ಟ್ ಪಾಯಿಂಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈ ಕೆಳಗಡೆಯಿಂದ ಈ ರೀತಿ ಸ್ವಲ್ಪ ನೀಟಾಗಿ ಟೈಟಾಗಿ ಇಟ್ಕೊಂಡು ಈ ರೀತಿ ಪ್ಲಸ್ ಮಾರ್ಕ್, ಅಂದರೆ ಇದು ಆರ್ಮೋಲ್ ಡೌನಿಂಗು, ಇದು ಚೆಸ್ಟು, ಮತ್ತು 1/2 ಇಂಚ್ ಮೇಲ್ಗಡೆ ಇರಬೇಕು ಆರ್ಮೋಲ್ ಡೌನಿಂಗು. ಈ ಮಾರ್ಕ್ ಇದು ರೆಡಿ. ಇಲ್ಲಿಗೆ ನಾವು ಈ ಮಾರ್ಕಿಗೆ ಕಟ್ ಮಾಡಬೇಕು, ಅವಾಗ ರೆಡಿ ಇಲ್ಲಿಗೆ ಬರುತ್ತೆ. ಮೆಜರ್ಮೆಂಟ್ ಬ್ಲೌಸ್ನ ನೋಡಿ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ರೆಡಿ, 1/2 ಇಂಚ್ ಮೇಲ್ಗಡೆ ಮಾಡಿದ್ದೀನಿ ನಾನು. ಈ 1/2 ಇಂಚ್ ಮೇಲ್ಗಡೆ ಮಾರ್ಕಿಂಗ್ಗೆ ಕಟ್ ಮಾಡಿದಾಗ ರೆಡಿ ಇಲ್ಲಿಗೆ ಬರುತ್ತೆ ಇಷ್ಟು. ಮತ್ತು ಇಲ್ಲಿ ಬ್ಯಾಕ್ ಡೀಪು, ಬ್ಲೌಸ್ ಹಾಗೇ ಇರಲಿ, ರೆಡಿ ಬ್ಯಾಕ್ ಡೀಪ್ ಎಲ್ಲಿಗೆ ಬರುತ್ತೋ ಅಷ್ಟು ಮಾರ್ಕ್ ಮಾಡಿ ಇದನ್ನು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಈ ನೆಕ್ ಬಿಡ್ತು. ನೀವು ಇದರಲ್ಲೇ ಸಾಧ್ಯವಾದರೆ ಮಾರ್ಕಿಂಗ್ನ ಮಾಡ್ಕೊಳ್ಬೋದು, ಬಟ್ ಏನಂದರೆ ಅಷ್ಟು ಪರ್ಫೆಕ್ಷನ್ ಅನಿಸೋದಿಲ್ಲ ಅಂದರೆ ನೀವು ಮತ್ತೆ ಡಿವೈಡ್ ಮಾಡ್ಕೊಳ್ಬೋದು. ಬಟ್ ಮಾರ್ಕಿಂಗ್ ಅಂತೂ ಮಾಡ್ಕೊಂಡಿರಿ. ಇಲ್ಲಿ ನೆಕ್ ಬಿಡ್ತಿಗೂ ಮಾರ್ಕಿಂಗ್ ಮಾಡಿದ್ದೀನಿ, ಹಾಗೆ ಶೋಲ್ಡರ್. ಇಷ್ಟು ಮಾರ್ಕಿಂಗ್ಸ್ನ ನಾವು ಒಂದೇ ಸಾರಿ ಮಾಡ್ಕೊಳ್ಬೋದು. ಇದಾದ ನಂತರ ಈ ವೇಸ್ಟ್ ಮೆಜರ್ಮೆಂಟು ತೊಗೊಳ್ಬೋದು, ಬಟ್ ಈ ವೇಸ್ಟ್ ಮೆಜರ್ಮೆಂಟು ನಾವು ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ತೊಗೊಂಡ್ರೆ ಬೆಟ್ರು. ಈ ಬ್ಯಾಕ್ ಸೈಡ್ ಪಾರ್ಟ್ ಎರಡು ಪಾರ್ಟ್ನ ಈ ರೀತಿ ಹೊಲಿಗೆ ಎರಡು ಹೊಲಿಗೆನ ಜೋಡಿಸ್ಕೊಂಡು ತಗೊಳ್ಳಿ, ಇದು ಪರ್ಫೆಕ್ಟ್ ಇರುತ್ತೆ. ಈಗ ಯಾವ್ಯಾವ ಮಾರ್ಕಿಂಗ್ಸ್ ಅನ್ನೋದು ನಾನು ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಒಂದ್ಸಾರಿ ಮೆಜರ್ಮೆಂಟ್ ಬ್ಲೌಸ್ನ ಹಾಕ್ಕೊಂಡು ನೀವು ಇಷ್ಟು ಮಾರ್ಕಿಂಗ್ಸ್ನ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಫಸ್ಟ್ ಮಾರ್ಕಿಂಗ್ ಮಾಡಿರುವಂಥದ್ದು ಇದು, ಈ ಮಾರ್ಕಿಂಗ್ ನಾನು ಫಸ್ಟ್ ಮಾಡಿದ್ದೀನಿ. ಇದು ಬ್ಯಾಕ್ ಲೆಂತು ನೋಡಿ, 14 ಇಂಚ್ ಬ್ಯಾಕ್ ಲೆಂತ್ ಇದೆ. ಅದು ಟೇಪಲ್ಲಿ ರೆಡಿ, ಅಳತೆ ತೊಗೊಂಡ್ರೆ ಅಷ್ಟೇ ಬರುತ್ತೆ, 1/2 ಇಂಚ್ ಮಾರ್ಜಿನ್ ಸೇರಿಕೊಂಡು. ಅಲ್ಲಿ 14.5 ಇದೆ ಸಾರಿ, ಮಾರ್ಜಿನ್ನು 1/2 ಇಂಚ್ ಎಕ್ಸ್ಟ್ರಾ. ಫಸ್ಟು ಮಾರ್ಕ್ ಮಾಡಿರುವಂಥದ್ದು ಇದು. ಇದಾದ ನಂತರ ಈ ಆರ್ಮೋಲ್ ಡೌನಿಂಗ್ ಅನ್ನೋದು ನೋಡಿ, ಈಗ ಮಾರ್ಕಿಂಗ್ ನಾನು ಮೇಲ್ಗಡೆ ಮಾಡ್ಕೊಂಡಿದ್ದೀನಿ. ಬ್ಲೌಸಲ್ಲಿರೋದು ಇಲ್ಲಿ,
ಎಕ್ಸ್ಟ್ರಾ ಮೇಲ್ಗಡೆ ತಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಕಟ್ ಮಾಡಿದಾಗ ಇಲ್ಲಿಗೆ ರೆಡಿ ಬರುತ್ತೆ. ಇದಾದ ನಂತರ ನೆಕ್ಸ್ಟು ಈ ಡೀಪು, ಡೀಪ್ ಆದ ನಂತರ ಈ ನೆಕ್ ಬಿಡ್ತು, ಎರಡೂವರೆ ಇಂಚ್ ಬಂದಿದೆ ಈ ನೆಕ್ ಬಿಡ್ತು, ಮತ್ತು ಎರಡೂವರೆ ಇಂಚು ಶೋಲ್ಡ್ರ್ ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಟೋಟಲ್ ಆಗಿ ಇದು ಐದೂವರೆ ಇಂಚ್ ಬಂದಿದೆ. ಮತ್ತು ಆರ್ಮಲ್ ಡೌನಿಂಗು 6 ಇಂಚ್ ಬಂದಿದೆ, ಅರ್ಧ ಇಂಚ್ ಆರ್ಮಲ್ ಡೌನಿಂಗ್ ಅನ್ನೋದು ಜಾಸ್ತಿ ಇದೆ. ಬಟ್ ಹಾಗೇ ಇರಲಿ, ಮೆಜರ್ಮೆಂಟ್ ಬ್ಲೌಸ್ ಪರ್ಫೆಕ್ಟಾಗಿದೆ, ಹಾಗಾಗಿ ಹಾಗೇ ಇರಲಿ. ಈ ರೀತಿ ಮೆಥಡ್ನ ಯೂಸ್ ಮಾಡ್ಕೊಂಡು ಕಟ್ ಮಾಡಿದ್ರೂ ಯಾವುದೇ ಥರದ ಆಲ್ಟ್ರೇಷನ್ ಬರೋದಿಲ್ಲ, ಪರ್ಫೆಕ್ಟಾಗಿ ಇರುತ್ತೆ. ಇದಾದ ನಂತರ ಇದಕ್ಕೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ 5.5 ಇಂಚ್ ಇರುತ್ತಲ್ವ, ಇಲ್ಲಿಗೆ ಒಂದು ಸ್ವಲ್ಪ ಈ ರೀತಿ ಕ್ರಾಸ್ ಮಾಡಿಕೊಂಡು ಈ ರೀತಿ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಕ್ರಾಸ್ ಇರಲಿ, ಮತ್ತು ಇಲ್ಲಿ 1 ಇಂಚ್ ಇರಲಿ ಈ ಮೂಲೆಯಲ್ಲಿ, ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಈ ಚೆಸ್ಟ್ ಪಾಯಿಂಟಿಂದ ಈ ವೇಸ್ಟ್ ಎಕ್ಸ್ಟ್ರಾ ಮಾರ್ಜಿನ್, ಹಾಗೆ ಇಲ್ಲಿ ಶೋಲ್ಡರ್ ಸೆಂಟರ್ ಕರೆಕ್ಟಾಗಿ ಈ ಡಾಟ್ಸ್ನ ತಗೊಳ್ಳಿ. ಇದು ಪರ್ಫೆಕ್ಟ್ ಇರುತ್ತೆ. ಈ ರೀತಿ ನಾವು ಮಾರ್ಕಿಂಗ್ಸ್ನ ಮಾಡಿಕೊಂಡ್ರೆ ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ಹಾಗೆ ಈ ಸೊಂಟದಾಳಿತ ಕೂಡ ಅಷ್ಟೇ, ಇಲ್ಲಿಗೆ ಬಂದಾಗ ಇಲ್ಲಿಗೆ ಮೆಜರ್ಮೆಂಟ್ ರೆಡಿ ಇಲ್ಲಿರೋದು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಈ ಬ್ಯಾಕ್ ಡಾಟ್ಗೋಸ್ಕರ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಪ್ರತಿಯೊಂದು ಪಾಯಿಂಟು ತಿಳಿಸ್ಕೊಡ್ತಾ ಇರ್ತೀನಿ. ನೀವು ವೀಡಿಯೋನ ಕನ್ಫ್ಯೂಸ್ ಮಾಡ್ಕೊಳ್ದೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಬೇಕು. ಇದಾದ ನಂತರ ಈ ಆರ್ಮಲ್ ರೌಂಡಿಂಗು ಯಾರ್ಮೋಲ್ ರೌಂಡಿಂಗ್ ಶೇಪ್ ಮಾರ್ಕ್ನ ಮಾಡಿಕೊಂಡ ನಂತರ ಈ ಬ್ಲೌಸ್ನ ತಗೊಂಡು ಈಗ ಫ್ರಂಟ್ ಸೈಡು ಮೇಲ್ಗಡೆ ಇರಲಿ, ಬ್ಯಾಕ್ ಸೈಡ್ ಕೆಳಗಡೆ ಇರಲಿ, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಬ್ಯಾಕ್ ಸೈಡು ಜಾಯಿಂಟ್ ನೋಡ್ಕೊಳ್ಳಿ. ಬ್ಯಾಕ್ ಸೈಡ್ ಜಾಯಿಂಟ್ ಎಲ್ಲಿವರೆಗಿದೆ ಅಂತ ನೋಡಿಕೊಂಡು ಈ ಶೇಪ್ನ, ಈ ಆರ್ಮೋಲ್ ರೌಂಡಿಂಗ್ನ ನೀವು ಶೇಪ್ ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಇದೆ. ಇಷ್ಟೇ, ತುಂಬ ಸಿಂಪಲ್ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡೋದು. ಈ ರೀತಿಯೂ ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೋದು. ಈ ರೀತಿ ಬ್ಲೌಸ್ ಕಟ್ಟಿಂಗೂ ತುಂಬ ಈಸಿಯಾಗಿರುತ್ತೆ, ಪರ್ಫೆಕ್ಟಾಗೂ ಇರುತ್ತೆ. ಸ್ವಲ್ಪ ಮಾರ್ಕಿಂಗ್ಸ್ನ ಮಾಡಬೇಕಾದ್ರೆ ಮೆಜರ್ಮೆಂಟ್ ಬ್ಲೌಸ್ ಸುಕ್ಕಾಗಿದ್ರೆ ಐರನ್ ಮಾಡಿಕೊಂಡು ಒಂದು ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡಿಕೊಂಡು ನೀಟಾಗಿ ಅದನ್ನು ಜೋಡಿಸ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಈಗ ಈಸಿಯಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್ ಪಾರ್ಟ್. ಈಗ ಇವಕ್ಕೆಲ್ಲ ನೋಡಿ, ಈ ರೀತಿ ಸೀಜರಿಂದ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ಸೀಜರಿಂದ ನಾಚಸ್ ಅನ್ನೋದು ಸ್ಟಿಚಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇಷ್ಟು, ಇದು ಇದು ಮಾರ್ಕಿಂಗ್ಸ್, ಬ್ಯಾಕ್ ಸೈಡ್ ಪಾರ್ಟ್ ಮಾರ್ಕಿಂಗ್ಸು ಕಟ್ಟಿಂಗ್ ಆದ ನಂತರ ಫ್ರಂಟ್ ಸೈಡ್ ಪಾರ್ಟು ಈ ರೀತಿ ಲೈನಿಂಗ್ನ ರಿವರ್ಸ್ ಹಾಕ್ಕೊಳ್ಬೇಕು. ಅಂಚ್ ಪೀಸ್ ಈಗ ನನ್ನ ಕಡೆ ಇದೆ. ಹಾಗೆ ಇಲ್ಲಿಂದ ಈ ಕ್ರಾಸ್ ಬೆಲ್ಟಿಗೆ ಒಂದು ಸ್ವಲ್ಪ ಈ ಕ್ಲಾತ್ನ ಬಿಟ್ಕೊಳ್ಬೇಕು. ಬಿಟ್ಕೊಂಡು ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಹಾಕ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟ್ಗೆ ಇದು ಎಷ್ಟು ಬೇಕಾಗುತ್ತೆ ಬಟ್ಟೆ ನೋಡಿಕೊಂಡು ಸ್ವಲ್ಪ ಕೆಳಗಡೆ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಳಿ. ಸೇಮ್ ನಿಮಗೆ ಈ ಫ್ರಂಟ್ ಸೈಡ್ ಪಾರ್ಟು ಕಟ್ ಮಾಡೋದು ಸೇಮೇ ಇರುತ್ತೆ ಮೆಥಡು. ಫಸ್ಟು ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಈ ಕಡೆ ಸೈಡು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದಾದ ನಂತರ ಈ ಮೇಲ್ಗಡೆ ಶೋಲ್ಡರ್ ಬ್ಯಾಕ್ ಸೈಡ್ ಪಾರ್ಟ್ ಏನಿರುತ್ತೋ ಸೇಮ್ ಸ್ಟ್ರೈಟಾಗಿ ಅದೇ ರೀತಿನೇ ಕಟ್ ಮಾಡಬೇಕು. ನೋಡಿ, ಇದು ಕ್ರಾಸ್ ಬೆಲ್ಟ್ಗೆ ಬರುತ್ತೆ. ಇದು ಯಾಂಚ್ ಪೀಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಕ್ರಾಸ್ ಬೆಲ್ಟ್ಗೆ ಬರುತ್ತೆ. ಇದಾದ ನಂತರ ನೀವು ಈ ಆರ್ಮೋಲ್ ಶೇಪು, ಈ ಆರ್ಮೋಲ್ ಶೇಪು ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ಈ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಳಿ.
ಇದು ನೆಕ್ ನಿಮಗೆ ನೆಕ್ ವಿಡ್ತ್ ನಾಚ್ ಇಲ್ಲಿ ಚೆಸ್ಟ್ ಇದು ಬ್ಯಾಕ್ ಸೈಡ್ ಚೆಸ್ಟ್ ಪಾಯಿಂಟ್ ಇದು ಲೆಂತ್ ಇದು ನೆಕ್ ವಿಡ್ತ್ ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ ನ ತೆಗೆದು ಸೈಡ್ ಗೆ ಇಟ್ಕೊಂಡು ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟ್ ಈಗ ಇದು ಈಗ ಮೆಜರ್ಮೆಂಟ್ ಬ್ಲೌಸ್ ನ ತಗೊಳ್ಬೇಕು ಸ್ವಲ್ಪ ನೆಗಡಿ ಆಗಿದೆ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ನೆಗಡಿ ಆಗಿದೆ ನೋಡಿ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ ಉಕ್ಸ್ ಪಟ್ಟಿ ಸೈಡ್ ತಗೊಳ್ಬೇಕು ಇದನ್ನ ಈ ರೀತಿ ನೀಟಾಗಿ ಇದು ಫಸ್ಟ್ ಚೆಕ್ ಮಾಡಬೇಕು ಕ್ರಾಸ್ ಕಟಿಂಗ್ ಇದೆಯಾ ಮೆಜರ್ಮೆಂಟ್ ಬ್ಲೌಸ್ ಸ್ಟ್ರೈಟ್ ಕಟಿಂಗ್ ಇದೆಯಾ ಅಂತ ಈ ರೀತಿ ಯಾವ್ದು ನೋಡಿ ನಿಮಗೆ ಗೊತ್ತಾಗುತ್ತೆ ಕ್ರಾಸ್ ಇದ್ದರೆ ಎಕ್ಸ್ಪೆಂಡ್ ಆಗುತ್ತೆ ಸ್ಟ್ರೈಟ್ ಇದ್ದರೆ ಹಾಗೇ ಇರುತ್ತೆ ಮೇಲ್ಗಡೆ ಅರ್ಧ ಇಂಚಿನ ಬಿಟ್ಟು ಶೋಲ್ಡರ್ ಜಾಯಿಂಟ್ ಇರುತ್ತಲ್ವ ನೀವು ಆ ಶೋಲ್ಡರ್ ಜಾಯಿಂಟ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಬೇಕು ಮೇಲ್ಗಡೆ ಅರ್ಧ ಇಂಚ್ ಬಿಡಬೇಕು ಬಿಟ್ಟು ಈ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಈ ರೀತಿ ನೀಟಾಗಿ ಹಾಕ್ಕೊಂಡ ನಂತರ ಫಸ್ಟು ಮೇಲ್ಗಡೆಯಿಂದ ನೀವು ಈ ನೆಕ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ನೆಕ್ ಮಾರ್ಕ್ ಮಾಡ್ಕೊಂಡ ನಂತರ ಈ ಕಡೆ ಸೈಡು ಒಂದು ಡಾಟ್ ಕಾಣಿಸ್ತಾ ಇದೆಯಲ್ವ ಈ ಡಾಟ್ ನಿಮಗೆ ಈ ಡಾಟ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಗೆ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಕಾಣಿಸ್ತಾ ಇದೆಯಲ್ವ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ಗೆ ಒಂದು ಮಾರ್ಕು ಪಕ್ಕದಲ್ಲೇ ಒಂದು ಇಂಚ್ಗೆ ಒಂದು ಮಾರ್ಕ್ ಎಕ್ಸ್ಟ್ರಾ ಈ ಒಂದು ಇಂಚ್ ಏನಕ್ಕೆ ಅಂದರೆ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ ಮತ್ತು ಈ ಡಾಟ್ನ ಇಟ್ಕೊಳ್ಳೋದಕ್ಕೆ ಇದಕ್ಕೆ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಇಂಚು ಫಸ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಇದು ರೆಡಿ ಇರುತ್ತೆ ನೆಕ್ ಬಿಡ್ತ ನೆಕ್ ಡೀಪು ಇದ್ರ ಮೇಲ್ಗಡೆ ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕಿಂಗ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ತುಂಬ ಈಸಿ ಮಾರ್ಕಿಂಗ್ಸ್ ಇವು ಇದಾದ ನಂತರ ಈ ಸೆಂಟ್ರ್ ಡಾಟ್ ನಿಮಗೆ ಕಾಣಿಸ್ತಾ ಇರುತ್ತೆ ಮೇಲ್ಗಡೆ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಂಡು ಈ ಸೆಂಟ್ರ್ ಡಾಟ್ ಅನ್ನೋದು ನೀವು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಒಳಗಡೆ ಸೈಡ್ ಮಾರ್ಕ್ ಮಾಡಿ ಇಲ್ಲಿಂದ ಫುಲ್ಲು ಲೆಂತ್ ಇದು ನೋಡಿ ಈ ಡಾಟಿಂದ ಈ ಫುಲ್ಲು ಲೆಂತ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಈ ಕಡೆ ಸೈಡಿಂದ ತೋರಿಸ್ತೀನಿ ನಿಮಗೆ ಈ ಡಾಟು ಎಷ್ಟಿರುತ್ತೋ ನೋಡಿ ಮೇಲ್ಗಡೆ ಸೈಡಿಂದ ಈ ಡಾಟ್ನ ಮಾರ್ಕ್ ಮಾಡಿಕೊಂಡು ಈ ಫುಲ್ ಲೆಂತ್ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇದಾದ ನಂತರ ಒಂದೊಂದು ಡಾಟಿಂದ ಒಂದೊಂದು ಡಾಟ್ಗೆ ಎಷ್ಟೆಷ್ಟು ಗ್ಯಾಪ್ ಇದೆ ಅಂತ ಫಸ್ಟ್ ಈಸಿಯಾಗಿ ನೋಡ್ಕೊಳ್ಳಿ ಸೆಂಟ್ರ್ ಡಾಟಿಂದ ಎಲ್ಲ ಮೆಜರ್ಮೆಂಟ್ನ ಮಾಡ್ಕೊಳ್ಳಿ ಸೆಂಟ್ರ್ ಡಾಟಿಂದ ಸೈಡ್ ಡಾಟ್ 2.5 ಇಂಚ್ ಇದೆ ಈ ಕಡೆ ಡಾಟ್ 2 ಇಂಚ್ ಇದೆ ಇದು 1 ಇಂಚ್ ಇದೆ ಈ ರೀತಿ ನೀವು ಫಸ್ಟ್ ಮೆಜರ್ಮೆಂಟ್ಸ್ನ ತಗೊಂಡ ನಂತರ ನೀವು ಟೇಪ್ ಅವಶ್ಯಕತೆ ಇರೋದಿಲ್ಲ ಇದಕ್ಕೂ ನೀವು ಬೇಕಾದರೆ ಹಾಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಆ ರೀತಿನೇ ಕಟ್ ಮಾಡ್ಬೋದು ಹಾಗೆ ನೀವು ಈ ಡಾಟ್ ಬಿಡ್ತು ಅಷ್ಟೇ ಈ ಉಕ್ಸ್ಪಟ್ಟಿ ಸೈಡು ಮೆಜರ್ಮೆಂಟಲ್ಲಿ ನೋಡಿ ಮೆಜರ್ಮೆಂಟ್ ಈ ಉಕ್ಸ್ಪಟ್ಟಿ ಸೈಡು ಈ ಉಕ್ಸ್ಪಟ್ಟಿಯಿಂದ ಇಟ್ಕೊಂಡು ಈ ಡಾಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಇದರಲ್ಲಿ ನೀವು ಡಾಟ್ ವಿಡ್ತ್ ಎಷ್ಟಿದೆ ಸೆಂಟ್ರ್ ಡಾಟ್ ವಿಡ್ತ್ ಎಷ್ಟಿದೆ ಅಂತ ಫೋಲ್ಡಿಂಗ್ ಮಾಡಿರ್ತಾರೆ ಇದನ್ನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚ್ವರೆಗೂ ಇದೆ ಒಂದು ಕಾಲು ಒಂದು ಪಾಯಿಂಟ್ವರೆಗೂ ಇರುತ್ತೆ ಇದು ಒಂದು ಇಂಚು ಒಂದು ಪಾಯಿಂಟು ಒಂದೊಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ದರೂ ಅಡ್ಜಸ್ಟ್ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಈ ಡಾಟ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ಈ ಡಾಟ್ನ ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಈ ಮಾರ್ಕಿಂಗ್ಸ್ ಇರುತ್ತೆ ಈಗ ಈ ಮಾರ್ಕಿಂಗ್ಸ್ ಕಾಣಿಸ್ತಾ ಇದೆಯಲ್ವ ಈ ಕೆಳಗಡೆ ಮಾರ್ಕಿಗೆ ಇದನ್ನು ಈ ರೀತಿ ಕ್ರಾಸಾಗಿ ತಗೊಳ್ಳಿ ತಗೊಂಡ ನಂತರ ಇದು ನಿಮಗೆ ನೆಕ್ ಡೀಪು ಕೆಳಗಡೆದು ರೆಡಿ ಮಾರ್ಕಿಂಗು ಮೇಲ್ಗಡೆದು ಕಟ್ ಮಾಡೋದಕ್ಕೆ ಒಂದು ಮಾರ್ಕಿಂಗು ಇದು ನಿಮಗೆ ಕನ್ಫ್ಯೂಸ್ ಇಲ್ದಂಗೆ ಈಗ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈಗ ಡಬಲ್ ಮಾರ್ಕಿಂಗ್ ಮಾಡಿದ್ದೀನಿ ಒಂದು ಔಟ್ ಸೈಡ್ ಮಾರ್ಕಿಂಗು ಒಂದು ಇನ್ಸೈಡ್ ಮಾರ್ಕಿಂಗು ಒಳಗಡೆ ಸೈಡು ಈ ಒಳಗಡೆ ಸೈಡ್ ಇರೋ ಮಾರ್ಕಿಗೆ ನಾನು ಈ ರೀತಿ
ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಒಳಗಡೆ ಸೈಡ್ ಕಟ್ ಮಾಡ್ತೀನಿ, ಆವಾಗ ರೆಡಿ ಇಲ್ಲಿಗೆ ಬರುತ್ತೆ. ಇದಾದ ನಂತರ ಈ ಡಾಟ್, ಈ ಡಾಟ್ ಈ ಸೆಂಟರ್ ಡಾಟಿಂದ ಎಷ್ಟಿದೆ, 1 ಇಂಚ್ ಇದೆ. ಅಂದರೆ ಇದು ಕರೆಕ್ಟಾಗಿ ಈ ನೆಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬರುತ್ತೆ, ಇಲ್ಲಿಂದ ನೋಡಿಕೊಂಡ್ರೆ ಅಷ್ಟೇ ಬರುತ್ತೆ. ಮತ್ತೆ ಇದು 2.5 ಇಂಚ್ ಇದೆ ಇಲ್ಲಿಂದ, ಮತ್ತೆ ಇಲ್ಲಿಂದ ಇದು 1.5 ಇಂಚ್ ಇದೆ. ಈ ರೀತಿ ಡಾಟ್ ಎಲ್ಲ ಡಾಟ್ಸ್ ನ ಮಾರ್ಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಈಗ ಈ ಸೈಡ್, ಈ ಸೈಡ್ ಅಷ್ಟೇ. ಈಗ ಏನು ಮಾಡಬೇಕು ಅಂದ್ರೆ ಈ ಚೆಸ್ಟ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಮಾರ್ಕಿಂಗ್ಸ್, ಸ್ಕೇಲ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ. ಈಗ ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಟ್ ನ ಈ ರೀತಿ ಇದರ ಮೇಲ್ಗಡೆ ಹಾಕೊಂಡು ಕರೆಕ್ಟ್ ಆಗಿ ಕ್ರಾಸ್ ಬೆಲ್ಟ್ ನೋಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಜಾಯಿಂಟ್ ಎಲ್ಲಿಗೆ ಇದೆಯೋ ಅಲ್ಲಿಗೆ ಮಾರ್ಕ್ ಮಾಡಿ. ಇಲ್ಲಿಗೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಇಲ್ಲಿಗಿದೆ, 2 ಇಂಚ್ ಇದೆ ಕ್ರಾಸ್ ಬೆಲ್ಟ್ ಸೈಡು. ಇಲ್ಲಿ ಬಂದಾಗ 2.5 ಇಂಚ್ ಇದೆ ಕ್ರಾಸ್ ಬೆಲ್ಟು. ಈಗ ಏನು ಮಾಡಬೇಕು ಅಂದರೆ, ಈಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚು ಮಾರ್ಜಿನ್ನು, ಈ ಡಾಟ್ ಇಟ್ಕೊಳ್ಳೋದಕ್ಕೆ 1/2 ಇಂಚ್ ಮಾರ್ಜಿನ್, ಅಂದರೆ 1 ಇಂಚು ಕೆಳಗಡೆ ತಗೊಳ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಇದು ಸ್ಟ್ರೈಟ್ ಆಗಿ ಬರುತ್ತೆ. 1 ಇಂಚ್ ಕೆಳಗಡೆನೇ ತಗೊಳ್ಬೇಕು. ಅವಾಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದಾಗ 1/2 ಇಂಚ್ ಹೋಗುತ್ತೆ, ಈ ಡಾಟ್ ಇಟ್ಟಾಗ 1/2 ಇಂಚ್ ಹೋಗುತ್ತೆ, ಅವಾಗ ಇದು ಈ ರೀತಿ ಕ್ರಾಸ್ ಆಗುತ್ತೆ. ಓಕೆನಾ, ಇಷ್ಟು ಇಷ್ಟು ಮಾರ್ಕಿಂಗ್ಸ್ನ ಮಾಡೋದು. ಇನ್ನೂ ಒಂದು ಮೆಥಡ್ ಇದೆ, ಇನ್ನೂ ಒಂದು ಪರ್ಫೆಕ್ಷನ್ ಚೆಕ್ ಮಾಡುವಂಥದ್ದು. ಈ ಕ್ರಾಸ್ ಬೆಲ್ಟ್ ಇದೆಯಲ್ವ, ಈ ಕ್ರಾಸ್ ಬೆಲ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ 7.75 ಇಂಚ್ವರೆಗೂ ಬರ್ತಾ ಇದೆ. ಇಲ್ಲಿಂದ ಇದನ್ನು ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಅಂದ್ಕೊಂಡ್ರೆ, ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ತಿಳಿಸ್ಕೊಡ್ತೀನಿ ನೋಡಿ. ಈಗ ಈ ಮಾರ್ಕಿಂದ, ಈ ಮಾರ್ಕಿಂದ ಈ ಡಾಟ್ವರೆಗೂ ಎಷ್ಟು ಇಂಚ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. 4.5 ಇಂಚ್ ಇದೆ, ಈ 4.5 ಇಂಚು ಈ ಡಾಟ್ ಹತ್ರ ಇಟ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟ್ ಲೆಂತ್ ಎಷ್ಟು ಬಂದಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಲೆಂತ್ ನೋಡಿ ಇಲ್ಲಿಗೆ ಬಂದಿದೆ. ಓಕೆನಾ, ಇಲ್ಲಿಗೆ ರೆಡಿ ಬಂದಿದೆ ಕ್ರಾಸ್ ಬೆಲ್ಟ್ ಲೆಂತು. ಈ ರೀತಿಯೂ ನಾವು ಮಾರ್ಕ್ನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಅನ್ನೋದು ಇನ್ನೂ ತುಂಬ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಈ ರೀತಿ ಕ್ರಾಸ್ ಬರುತ್ತೆ. ಲಾಸ್ಟ್ ಫೈನಲ್ಲು ಈ ಅಪ್ಪರ್ ಚೆಸ್ಟು, ಈ ಅಪ್ಪರ್ ಚೆಸ್ಟ್ನ ನಾವು ಟೇಪಲ್ಲಾದರೂ ಮೆಜರ್ಮೆಂಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಆದರೂ ಈಸಿಯಾಗಿ ಚೆಕ್ ಮಾಡ್ಬೋದು. ನೋಡಿ, ಡಾಟ್ನ ಇಟ್ಕೊಂಡ್ರೆ ಈಸಿಯಾಗಿ ಕರೆಕ್ಟಾಗಿ ಬರುತ್ತೆ, ಯಾವುದೇ ಥರದ ವ್ಯತ್ಯಾಸ ಇರೋದಿಲ್ಲ. ಒಂಬತ್ತುವರೆ ಇಂಚ್ ಇದೆ, ಈಗ 10 ಇಂಚ್ ಬರ್ತಾ ಇದೆ, 1/2 ಇಂಚ್ ಡಾಟ್ ಹೋದ್ರೆ ಕರೆಕ್ಟಾಗಿ ಬರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ ಇದರಲ್ಲಿ, ಬಟ್ ಭಯ ಪಡದೆ ಎದುರ್ಕೊಳ್ಳದೆ ಫಸ್ಟ್ ಈಸಿಯಾಗಿ ನೀವು ಬ್ಲೌಸ್ ಕಟಿಂಗ್ನ ಮಾಡೋದು ಕಲ್ತ್ಕೊಳ್ಬೇಕು ಧೈರ್ಯವಾಗಿ. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಕಲಿಯೋದಕ್ಕೆ ಈಸಿ ಆಗುತ್ತೆ. ನೀವು ಫಸ್ಟೇ ಎದುರ್ಕೊಂಡು ಬ್ಲೌಸ್ ಕಟಿಂಗ್ನ ಮಾಡಿದರೆ ನೀವು ಕಟಿಂಗ್ ಮಾಡಬೇಕಾದ್ರೇ ಮಿಸ್ಟೇಕ್ ತುಂಬ ಮಾಡಿಬಿಡ್ತೀರ. ಈಗ ಇದರಲ್ಲಿ ನಾವು ಫ್ರಂಟ್ ಸೈಡ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೋದು. ನೋಡಿ, ಈ ಕಡೆ ಸೈಡಿಂದ ಬೇಕಾದರೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಶೇಪು. ಈ ಕಡೆ ಸೈಡಿಂದ ಆದರೆ ತುಂಬ ನಿಮಗೆ ಪರ್ಫೆಕ್ಟಾಗಿರುತ್ತೆ ಈ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ. ಈ ಕಡೆ ಸೈಡಿಂದ ಕಟ್ ಮಾಡಿದರೆ ನೋಡಿ ಈ ರೀತಿ ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ ಫ್ರಂಟ್ ಸೈಡ್. ಇಷ್ಟು ನಿಮಗೆ ಫ್ರಂಟ್ ಸೈಡ್ ಪಾರ್ಟನ್ನ ಕಟಿಂಗ್ ಮಾಡುವಂಥ ಮೆಥಡ್. ಈಗ ಇವಕ್ಕೆಲ್ಲ ಈ ರೀತಿ ನಾಚನ ಮಾಡ್ಕೊಳ್ಳಿ.
ಇದು ಫ್ರಂಟ್ ಸೈಡ್ ಪಾರ್ಟ್ ಇದಕ್ಕೆ ನೀವು ವೀಲ್ ಮಾರ್ಕರ್ ಇದ್ದರೆ ನಿಮ್ಮ ಹತ್ರ ಈ ರೀತಿ ವೀಲ್ ಮಾರ್ಕರ್ ಇಂದ ಮಾರ್ಕ್ ಮಾಡ್ಕೊಳ್ಳಿ ಅದು ನಿಮಗೆ ಈ ಕಡೆ ಸೈಡ್ ಈ ಮಾರ್ಕಿಂಗ್ ಅನ್ನೋದು ಇರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಜಿ ಆಗುತ್ತೆ ಈ ಕಡೆ ಸೈಡ್ ಆ ಮಾರ್ಕಿಂಗ್ ಅನ್ನೋದು ಆಗಿ ಬಿದ್ದಿರುತ್ತೆ ಇದು ಫ್ರಂಟ್ ಸೈಡ್ ಪಾರ್ಟ್ ನೀವು ಒಂದ್ಸರಿ ಬೇಕಾದರೆ ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಆರ್ಮಲ್ ಶೇಪ್ ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಮಾರ್ಜಿನ್ಸ್ ಎಷ್ಟಿದೆ ಶೇಪ್ ಎಷ್ಟಿದೆ ಅನ್ನೋದು ಈಜಿಯಾಗಿ ಗೊತ್ತಾಗುತ್ತೆ ಇದಾದ ನಂತರ ನಿಮಗೆ ಈಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ತೋರಿಸ್ತೀನಿ ಕ್ರಾಸ್ ಬೆಲ್ಟ್ ಗೆ ನಾವು ಫಸ್ಟ್ ಕಟ್ ಮಾಡ್ಕೊಂಡವಲ್ಲ ಈ ರೀತಿ ಸ್ಟ್ರೈಟ್ ಆಗಿ ಅಂಚ್ ಪೀಸ್ ನ ಕಟ್ ಮಾಡಿ ಹಾಕಿದೀವಿ ಫಸ್ಟ್ ಅರ್ಧ ಇಂಚ್ ಮಾರ್ಜಿನ್ ನ ತಗೊಳ್ಳಬೇಕು ಈ ಕಡೆ ಸೈಡ್ ಅಷ್ಟೇ ಸ್ಟ್ರೈಟ್ ಆಗಿರಲಿ ಇದು ಫ್ರಂಟ್ ಸೈಡ್ ನಮಗೆ 2.5 ಇಂಚ್ ಕ್ರಾಸ್ ಬೆಲ್ಟ್ ಇದೆ ಅರ್ಧ ಇಂಚ್ ಮಾರ್ಜಿನ್ ಸೇರಿ 3 ಇಂಚ್ ತಗೊಂಡಿದ್ದೀವಿ ಈ ಮಾರ್ಕ್ ಇಂದ ತಗೊಂಡಿದ್ದೀವಿ ಇಲ್ಲಿಂದ ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ಇದೆ ಅಂತ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ 7.5 ಇಂಚ್ ಇದೆ ನಾನು 1/2 ಇಂಚ್ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿಗೆ ಹೋಗುತ್ತಲ್ವಾ ಹಾಗಾಗಿ ಇಲ್ಲಿ 2 ಇಂಚ್ ಇದೆ ರೆಡಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಲ್ಲಿಗೆ 2.5 ಇಂಚ್ ಈಗ ಇದನ್ನು ಮಾರ್ಕರ್ ಇಂದ ನೋಡ್ಕೊಂಡು ಪರ್ಫೆಕ್ಟ್ ಆಗಿ ಈ ಶೇಪ್ ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇದು ಕ್ರಾಸ್ ಬೆಲ್ಟ್ ಆಯ್ತಲ್ವಾ ಇದು 4 ಪೀಸ್ ಬೇಕು ಅಂದ್ರೆ ಇನ್ನು 2 ಪೀಸ್ ಕಟ್ ಮಾಡ್ಕೊಳ್ಳಬೇಕು ಅದನ್ನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಸ್ಲೀವ್ಸ್ ಈ ರೀತಿ ಫೋಲ್ಡಿಂಗ್ ಮಾಡಿರ್ತಿರಲ್ವಾ ಇದನ್ನ ಈ ರೀತಿ ಇನ್ನೊಂದು ಫೋಲ್ಡಿಂಗ್ ನ ಮಾಡ್ಕೊಳ್ಳಬೇಕು ಎರಡು ಸ್ಲೀವ್ಸ್ ನ ಒಟ್ಟಿಗೆ ಕಟ್ ಮಾಡ್ತೀವಿ ಹಾಗಾಗಿ ಡಬಲ್ ಫೋಲ್ಡಿಂಗ್ ನ ಮಾಡ್ಕೊಳ್ಳಬೇಕು ಈ ರೀತಿ ಡಬಲ್ ಫೋಲ್ಡಿಂಗ್ ನ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ಮಾರ್ಕಿಂಗ್ ನ ಮಾಡಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದು ಅಷ್ಟೇ ಅರ್ಧ ಇಂಚ್ ಫಸ್ಟ್ ಮಾರ್ಜಿನ್ ಈಗ ಮೆಜರ್ಮೆಂಟ್ ಬ್ಲೌಸ್ ನ ತಗೊಂಡು ಫ್ರಂಟ್ ಸೈಡ್ ಪಾರ್ಟ್ ಮೇಲ್ಗಡೆ ಸೈಡ್ ಇರಬೇಕು ಈ ರೀತಿ ಫಸ್ಟ್ ನೀಟಾಗಿ ಈ ಸ್ಲೀವ್ಸ್ ನ ಹಾಕೊಂಡು ಲೆಂತ್ ಗೆ ಫಸ್ಟ್ ಒಂದು ಮಾರ್ಕ್ ನ ಮಾಡ್ಕೊಂಡು ಈ ಬೆರಳುಗಳನ್ನ ಈ ರೀತಿ ನೀಟಾಗಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಇಟ್ಕೊಂಡು ಒಂದು ಸ್ವಲ್ಪ ಟೈಟ್ ಆಗಿ ಈ ಲೆಂತ್ ನ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಸೈಡ್ ಲೆಂತ್ ನ ಮಾರ್ಕ್ ಮಾಡ್ಕೊಂಡ ನಂತರ ಕೈನ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಟೈಟ್ ಆಗಿ ಈ ಆರ್ಮೋಲ್ ರೌಂಡಿಂಗ್ ಮತ್ತೆ ಆರ್ಮೋಲ್ ಡೌನಿಂಗ್ ಇದು ಆರ್ಮೋಲ್ ಡೌನಿಂಗ್ ಇದು ಆರ್ಮೋಲ್ ರೌಂಡಿಂಗ್ ಇದು ಸ್ಲೀವ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ಇಷ್ಟೇ ಸಿಂಪಲ್ ಆಗಿ ಸ್ಲೀವ್ಸ್ ನ ಮಾರ್ಕ್ ಮಾಡ್ಕೊಂಡು ಶೇಪ್ ಕಟ್ ಮಾಡ್ಕೊಳ್ಳಬೇಕು ಇದರಲ್ಲೇ ನೀವು ಫ್ರಂಟ್ ಮತ್ತೆ ಬ್ಯಾಕ್ ಶೇಪ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡದೆ ನೀವು ಶೇಪ್ನ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದ ನಂತರ ಈ ರೀತಿ ಮತ್ತೆ ಈ ಸ್ಲೀವ್ಸ್ನ ಫೋಲ್ಡಿಂಗ್ನ ಮಾಡಿ ಈಗ ಬ್ಯಾಕ್ ಸೈಡ್ ಪಾರ್ಟು ಇನ್ನು ಸ್ವಲ್ಪ ಶೇಪ್ ನೋಡಿಕೊಂಡು ಬ್ಯಾಕ್ ಸೈಡ್ ಶೇಪ್ನ ಇನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇದು
ಸ್ಲೀವ್ ಕಟ್ ಮಾಡೋದು ನಿಮಗೆ ಈ ಆರ್ಮಲ್ ಚೆಕ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಇದು ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಮೇಲ್ಗಡೆ ನೋಡಿ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಟ್ಟಿದ್ದೀನಿ ಬಿಟ್ಟು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಏನು ಒಂದೇ ಒಂದು ಪಾಯಿಂಟ್ವರೆಗೂ ಕಡಿಮೆ ಇದೆ ಅದು ಸ್ಲೀವ್ನ ನಾನು ಇಟ್ಕೊಳ್ಬೇಕಾದ್ರೆ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಪರ್ಫೆಕ್ಟಾಗಂತೂ ಬರುತ್ತೆ ನಾವು ಇಷ್ಟು ಚೆಕ್ ಮಾಡಿಕೊಂಡ್ರು ಸಾಕು ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ಅಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ತುಂಬಾ ಆಗುತ್ತೆ ಒಂದು ಪಾಯಿಂಟು ಎರಡು ಪಾಯಿಂಟು ಅಂದರೆ ಕಾಲು ಇಂಚು ಹೆಚ್ಚು ಕಡಿಮೆ ಬಂದ್ರೂ ಈಸಿಯಾಗಿ ಅಡ್ಜಸ್ಟ್ ಆಗುತ್ತೆ ಯಾವುದೇ ಥರದ ಆಲ್ಟ್ರೇಷನ್ ಬರೋದಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗೇ ಬಿಡುತ್ತೆ ಲೈನಿಂಗ್ನ ಅಟ್ಯಾಚ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಸಿಂಕ್ ಆಗೋದು ಸಿಂಕ್ ಆದಾಗ ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದರೂ ಅದು ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಆಗೇ ಆಗುತ್ತೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ನಮಗೆ ಕಾಲು ಇಂಚ್ ಹೆಚ್ಚು ಕಡಿಮೆ ಬಂದರೂ ಏನೂ ಪರವಾಗಿಲ್ಲ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಬ್ಲೌಸ್ ಅನ್ನೋದು ಇದು ನಿಮಗೆ ಸಿಂಪಲ್ಲಾಗಿ ಒಂದು ಬ್ಲೌಸ್ ಕಟಿಂಗು ಈ ರೀತಿ ಮೆಜರ್ಮೆಂಟ್ನ ಬ್ಲೌಸ್ನ ತಗೊಂಡು ಟೇಪ್ ಯೂಸ್ ಮಾಡ್ದೇ ನಾವು ಕಟಿಂಗ್ನ ಮಾಡ್ಬೋದು ತುಂಬ ಈಸಿಯಾಗಿ ಈಗ ಈ ವಿಡಿಯೋ ನೀವು ಏನು ನೋಡಿದ್ರು ಈ ರೀತಿ ನೀವು ಈಸಿಯಾಗಿ ಟೇಪ್ ಇಲ್ದೇ ಮೆಜರ್ಮೆಂಟ್ ಬ್ಲೌಸ್ ಒಂದು ಇಟ್ಕೊಂಡೇ ನೀವು ಬ್ಲೌಸ್ ಕಟಿಂಗ್ನ ಈಸಿಯಾಗಿ ಮಾಡ್ಬೋದು ಇದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದು ನಿಮಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ರಿಪ್ಲೈ ಕೊಡ್ತೀನಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ನೀವಿನ್ನು ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ ಅದನ್ನು ಒತ್ತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು